ಇನ್ನು ಬಿಜೆಪಿಗೆ ಕೇವಲ ಒಂದು ಕ್ಷೇತ್ರ ಮಾತ್ರ ಅಲ್ಲ ರಾಜ್ಯದ ವಿವಿಧ ಕಡೆಯಲ್ಲಿ ಈ ಬಂಡಾಯದ ಬಿಸಿಯನ್ನು ತಟ್ಟಿದೆ ಬಹಳಷ್ಟು ಜನ ನಮಗೆ ಟಿಕೆಟ್ ಸಿಕ್ಕೇ ಬಿಡುತ್ತೆ ನಾವು ಇಂಥವ್ರಿಗೆ ಆಪ್ತರಿದ್ದೀವಿ ನಾವು ಇಂಥವರ ರೈಟ್ ಹ್ಯಾಂಡ್ ಇದ್ದೀವಿ ಸೊ ನಮಗೆ ಟಿಕೆಟ್ ಕೊಡಿಸ್ಬಿಡ್ತಾರೆ ಅನ್ನೋ ನಂಬಿಕೆಯಲ್ಲಿದ್ರು ಆದರೆ ಬಹಳಷ್ಟು ಜನರಿಗೆ ಆ ನಂಬಿಕೆ ಚುನಾವಣೆಯ ಟಿಕೆಟ್ ಘೋಷಣೆ ಆದಾಗ ಸುಳ್ಳಾಗಿತ್ತು ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಬಿಜೆಪಿಗೆ ಅಸಂತೋಷ ಉಂಟಾಗ್ತಾ ಇದೆ ಬಿಜೆಪಿಯ ಟಿಕೆಟ್ ಸಿಗದೇ ಇದ್ದದಕ್ಕೆ ಬಿಎಸ್ವೈ ಅವರ ಪರಮಾಪ್ತ ಎನ್ ಆರ್ ಸಂತೋಷ್ ಎರಡು ಕಾಲ ಹೊರಗಿಟ್ಟಿದ್ದಾರೆ ಅನ್ನೋ ಮಾತು ಕೇಳಬರ್ತಾ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಎನ್ ಆರ್ ಸಂತೋಷ್ ಭೇಟಿಯಾಗಿದ್ದಾರೆ ರಾಜ್ಯ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಎನ್ ಆರ್ ಸಂತೋಷ್ ಬಿಜೆಪಿಯ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳೋ ಬಿ ಎಸ್ ಯಡಿಯೂರಪ್ಪನವರ ಪರಮಾಪ್ತ ಆ ಎನ್ ಆರ್ ಸಂತೋಷ್ ಈಗ ಜೆ ಡಿ ಎಸ್ ಕಡೆ ಮುಖ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಬಹುತೇಕ ಅವರು ಜೆ ಡಿ ಎಸ್ ಇಂದ ಟಿಕೆಟ್ ಕೊಡೋದಕ್ಕೂ ಕೂಡ ಪ್ಲಾನ್ ನಡೆದಿದೆ ಅವರನ್ನ ಟಿಕೆಟ್ ಕೊಡೋದಕ್ಕೋಸ್ಕರವೇ ಜೆ ಡಿ ಎಸ್ ಅವರ ಕ್ಷೇತ್ರಕ್ಕಿನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಹಾಗಾಗಿ ಎನ್ ಆರ್ ಸಂತೋಷ್ ಬಿಜೆಪಿಯನ್ನ ತೊರೆಯೋದು ಬಹುತೇಕ ಫಿಕ್ಸು ಜೆ ಡಿ ಎಸ್ ಸೇರೋದು ಕೂಡ ಅಷ್ಟೇ ಫಿಕ್ಸು ಅಂತ ಹೇಳಲಾಗಿದೆ ಅರಸೀಕೆರೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಎನ್ ಆರ್ ಸಂತೋಷ್ ಆದರೆ ಬಿಜೆಪಿ ಹೈಕಮಾಂಡ್ ಅಲ್ಲಿ ಎನ್ ಆರ್ ಸಂತೋಷಕ್ಕೆ ಮಣೆ ಹಾಕಲಿಲ್ಲ ಹಾಗಾಗಿ ಅವರು ಅಸಮಾಧಾನಿತರಾಗಿದ್ದಾರೆ ಬಂಡಾಯ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಬೇರೆ ಬೇರೆ ಪಕ್ಷಗಳ ಜೊತೆ ಸಂಭಾಷಣೆಗಳಲ್ಲಿ ಮಾತುಕತೆಗಳಲ್ಲಿ ನಿರತರಾಗಿದ್ದಾರೆ ಜೆ ಡಿ ಎಸ್ ಸೇರ್ಬಿಡ್ತಾರಂತೆ ಜೆ ಡಿ ಎಸ್ ನಿಂದ ಅವರು ಅದೇ ಅರಸೀಕೆರೆ ಕ್ಷೇತ್ರದಿಂದ ಸ್ಪರ್ಧೆ ಕೂಡ ಮಾಡ್ತಾರಂತೆ ಗೊತ್ತಿಲ್ಲ ಸದ್ಯಕ್ಕೆ ಇವೆಲ್ಲವೂ ಕೂಡ ಅಸ್ಪಷ್ಟ ಮಾಹಿತಿಗಳು ಇದು ಯಾವುದಕ್ಕೂ ಕೂಡ ಕ್ಲಿಯಾರಿಟಿ ಅನ್ನೋದು ಇನ್ನುವರೆಗೂ ಸಿಕ್ಕಿಲ್ಲ ಇನ್ನು ಮುಂದೆ ಸಿಗೋ ಸಾಧ್ಯತೆ ಇದೆ ಆದರೆ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ಸಿ ಎಂ ಇಬ್ರಾಹಿಂ ಅವ್ರ ಜೊತೆ ಫೋನ್ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ ಹಾಗಾಗಿ ಅವ್ರಿಗೆ ಅರಸೀಕೆರೆ ಕ್ಷೇತ್ರವನ್ನು ಈಗಾಗಲೇ ಇಟ್ಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಸದ್ಯಕ್ಕಿದೆ ಇವತ್ತೇ ಎನ್ ಆರ್ ಸಂತೋಷ್ ಎಲ್ಲ ಸರಿಯಾದರೆ ಜೆ ಡಿ ಎಸ್ ಅನ್ನು ಸೇರೇ ಬಿಡ್ತಾರೆ ಇವತ್ತೇ ಅವರ ಟಿಕೆಟ್ ವಿಚಾರದಲ್ಲಿ ಮಹತ್ವದ ಘೋಷಣೆ ಆಗೋ ಸಾಧ್ಯತೆಗಳು ದಟ್ಟವಾಗಿದೆ ಸೊ ಸದ್ಯ ಸ್ಪರ್ಧೆಯ ಬಗ್ಗೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಎಚ್ ಡಿ ದೇವೇಗೌಡರ ಜೊತೆಗೆ ಮಾತುಕತೆ ಮುಗಿದಿದೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ ಆದರೆ ಎನ್ ಆರ್ ಸಂತೋಷ್ ಬಿಜೆಪಿಯ ಬಹಳ ಬಹಳ ದೊಡ್ಡ ನಾಯಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ಎನ್ ಆರ್ ಸಂತೋಷ್ ಈಗ ಜೆ ಡಿ ಎಸ್ ಕಡೆ ಹೋಗ್ತಿದ್ದಾರೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರುಗಳು ಬಿಜೆಪಿಯಲ್ಲಿ ಬಹುತೇಕ ಅಧಿಕಾರವನ್ನು ಅನುಭವಿಸಿರುವಂಥವರು ಈಗ ಟಿಕೆಟ್ ವಿಚಾರಕ್ಕೆ ಬಿಜೆಪಿಯನ್ನು ತೊರೀತಾ ಇದ್ದಾರೆ ಬಿಜೆಪಿಗೆ ಈಗ ಎನ್ ಆರ್ ಸಂತೋಷ್ ಅವರ ಈ ಮಿಸ್ಸಿಂಗ್ ವಿಚಾರಗಳು ಕೂಡ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇದೆ ಎನ್ ಆರ್ ಸಂತೋಷ್ ಬಿಜೆಪಿಯ ಆಪ್ತರಾಗಿದ್ದರು ಆದರೆ ಸದ್ಯಕ್ಕೆ ಬಿಜೆಪಿಯನ್ನು ತೊರೆಯುವ ಲಕ್ಷಣಗಳಿದೆ ಜೆ ಡಿ ಎಸ್ ಅನ್ನು ಜಾಯಿನ್ ಆಗೇ ಬಿಡ್ತಾರೆ ಅಂತ ಹೇಳಲಾಗಿದೆ ಇನ್ನು ಈ ವಿಚಾರದ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಸರ್ ಎನ್ ಆರ್ ಸಂತೋಷ್ ಬಿ ಎಸ್ ವೈ ಅವರ ಪರಮಾಪ್ತರು ಅಂತ ಆದರೆ ಬಿಜೆಪಿಯಲ್ಲಿ ಈಗ ಗಮನಿಸ್ತಾ ಇದ್ದರೆ ಬಿಜೆಪಿಯಲ್ಲಿ ಹುದ್ದೆಗಳನ್ನು ಅನುಭವಿಸಿರುವವರು ಅಥವಾ ದೊಡ್ಡ ದೊಡ್ಡ ನಾಯಕರಿಗೆ ಬಹಳ ಆಪ್ತರಾಗಿರೋರೇ ಜೆ ಡಿ ಎಸ್ಗೆ ಹೋಗ್ತಿದ್ದಾರೆ ಅಂದರೆ ಇಲ್ಲಿ ಪಕ್ಷ ಸಿದ್ಧಾಂತ ಮಣ್ಣು ಮಸಿ ಅಂತೆಲ್ಲ ಹೇಳೋದು ಕೇವಲ ಆ ಸಂದರ್ಭಕ್ಕೆ ಮಾತ್ರ ಸೀಮಿತ ಆಗೋಯ್ತಾ ಚುನಾವಣೆ ಬಂದಾಗ ಇವೆಲ್ಲ ಲೆಕ್ಕಕ್ಕೆ ಆಗಲ್ವಾ ಅರುಣ್ ಸರ್ ಗಮನಿಸಬೇಕು ರಾಜಕೀಯ ಅಂತಂದರೆ ಅದು ಅವಕಾಶವಾದ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿಗೆ ಅದರೊಳಗೆ ಗಾಳಿ ಬಂದಾಗ ತೂರಿಕೋ ದಾಳಿ ಬಂದಾಗ ಓಡಿಕೋ ಇದನ್ನೇ ಅವ್ರು ಮಾಡ್ತಾ ಇರುವಂಥದ್ದು ಈಗ ಎನ್ ಆರ್ ಸಂತೋಷ್ ಕೂಡ ಅಷ್ಟೇ ಯಡಿಯೂರಪ್ಪನವರ ಆಪ್ತರಾಗಿದ್ದಂಥ ವ್ಯಕ್ತಿ ಸಂಬಂಧಿಕ ಬೇರೆ ಯಡಿಯೂರಪ್ಪನವ್ರಿಗೆ ಹತ್ತಿರದ ಸಂಬಂಧಿಕನೂ ಆಗಿದ್ದಂಥ ವ್ಯಕ್ತಿ ಯಡಿಯೂರಪ್ಪನವರಿಗೆ ಆಪ್ತ ಸಹಾಯಕನಾಗಿ ಅದಾದ ಬಳಿಕ ರಾಜಕೀಯ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸಿದಂಥದ್ದು ಸಂತೋಷ್ ಹಾಗಾಗಿನೇ ಈ ಬಾರಿ ಮೊದಲು ಸ್ವಾಮಿ ಯಾರಿದ್ರು ಸಂತೋಷ್ ಯಡಿಯೂರಪ್ಪನವರ ಆಪ್ತ ಸಹಾಯಕನಾಗಿದ್ದಂಥ ಸ್ವಾಮಿಗೆ ನೀವು ವರುಣಾಯಿಂದಲೇ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಸಂತೋಷ್ಗೆ ಯಾಕೆ ಕೊಡಬಾರ್ದು ಅನ್ನುವಂಥ ಪ್ರಶ್ನೆ ಉದ್ಭವಿಸಿತ್ತು ಜೊತೆಗೆ ಅರಸೀಕೆರೆಯಿಂದಲೇ ತಾನು ಸ್ಪರ್ಧೆ ಮಾಡಬೇಕು ಅಂಥೇಳಿ ಸಂತೋಷ್ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅಲ್ಲಿಂದಲೇ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಕೂಡ ಹೇಳಲಾಗಿತ್ತು ಆದರೆ ಈಗ ನೋಡಿದ್ರೆ ಕೊನೆ ಗಳಿಗೆಯಲ್ಲಿ ಸಂತೋಷ್ಗೆ ಟಿಕೆಟ್ ಕೈ ತಪ್ಪಿದೆ ಸಹಜವಾಗಿ ತನಗೆ ಟಿಕೆಟ್ ಕೈ ತಪ್ಪಿದೆ ಅನ್ನುವಂಥ ಒಂದು ಅಸಮಾಧಾನದ ಬೇಗುದಿಯಲ್ಲಿ ಸಂತೋಷ್ ಬೇಯ್ತಾ ಇದ್ದಾರೆ ತನಗೆ ಟಿಕೆಟ್ ತಪ್ಪಿಸಿರೋರು ಬೇರೆ ಯಾರೂ ಅಲ್ಲ ಯಡಿಯೂರಪ್ಪನವರ ಕುಟುಂಬ ವರ್ಗದವರೇ ಅನ್ನುವಂಥ ಅಸಮಾಧಾನ ಕೂಡ ಆತನಲ್ಲಿದೆ ಹಾಗಾಗೇನೆ ಬೇಡ ಇನ್ನು ಸಾಕು ಇಷ್ಟು ವರ್ಷ ಈ ಕೆಲಸ ಮಾಡಿದ್ದಕ್ಕೆ ಏನು ಸಿಕ್ತು ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಬಂದಿದೆ ಇದೇ ವೇಳೆ ಜೆ ಡಿ ಎಸ್ಸಿಂದ ಅವಕಾಶ ಬಂದಿದೆ ಕರೆ ಬಂದಿದೆ ಅಥವಾ ನೇರವಾಗಿ ಹೋಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರನ್ನು ಸಂತೋಷ್ ಸಂಪರ್ಕಿಸಿದ್ದಾರೆ ನಿನ್ನೆ ರಾತ್ರಿ ಕೂಡ ಮಾತುಕತೆ ನಡೆದಿದೆ ಹೇಗೂ ಜೆ ಡಿ ಎಸ್ನಲ್ಲಿ ಅರಸೀಕೆರೆಯ ಟಿಕೆಟ್ ಖಾಲಿ ಇದೆ ಈ ಮೊದಲು ಅಲ್ಲಿದ್ದಂಥ ಶಿವಲಿಂಗೇಗೌಡರು ಜೆ ಡಿ ಎಸ್ನ ಶಿವಲಿಂಗೇಗೌಡರು
ಜೆ ಡಿ ಎಸ್ನ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅಲ್ಲೂ ಕೂಡ ಕಾಂಗ್ರೆಸ್ಗೆ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅವ್ರಿಗಲ್ಲಿ ಘೋಷಣೆ ಆಗ್ಬೋದು. ಹಾಗಾಗಿ ಅರಸೀಕೆರೆಯಿಂದ ಸಂತೋಷ್ ಏನಾದರೂ ಸ್ಪರ್ಧೆ ಮಾಡಿದ್ದಾದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮೊದಲನೇದಾಗಿ ಜೆ ಡಿ ಎಸ್ನ ಪಾರಂಪರಿಕ ಮತಗಳು ಸಿಗುವಂಥ ಸಾಧ್ಯತೆಗಳು, ಅದ್ರ ಜೊತೆಗೆ ಲಿಂಗಾಯತರ ಮತಗಳು ಕೂಡ ಕ್ರೋಢೀಕರಣ ಆಗಬಹುದು. ಬಿ ಜೆ ಪಿಯಿಂದಲೂ ಒಂದಿಷ್ಟು ಮತ ಅಲ್ಲಿಗೆ ಶಿಫ್ಟ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇವೆ. ಹಾಗಾಗೇ ಸಂತೋಷ್ ಜೆ ಡಿ ಎಸ್ಗೆ ಸೇರಿಕೊಂಡು ಅರಸೀಕೆರೆಯಿಂದಲೇ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಬಹುಶಃ ಇನ್ನು ಸ್ವಲ್ಪ ಹೊತ್ತಲ್ಲೇ ಸಂತೋಷ್ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಆಗ್ತಾ ಇದ್ದಾರೆ. ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲೇ ಅವರು ಜೆ ಡಿ ಎಸ್ಗೆ ಸೇರ್ಪಡೆಯಾಗುವಂಥ ಸಾಧ್ಯತೆಗಳಿವೆ. ಪ್ರಣೋತ್ ರೈಟ್, ಥ್ಯಾಂಕ್ ಯು ಅರುಣ್ ಸರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.